ಜನಗಳ ರೆಸ್ಪಾನ್ಸ್ ಆಗ್ತಾರೆ ಸರ್. ನಮ್ಮ ಬಿ ಜೆ ಪಿ ಪಕ್ಷದಿಂದ, ಭಾರತೀಯ ಜನತಾ ಪಾರ್ಟಿಯಿಂದ ಏನು ನಮಗೆ ಜನಸೇವೆ ಅನ್ನುವಂಥ ಒಂದು ಕೆಲಸಗಳನ್ನ ಕಲಿಸ್ಕೊಟ್ಟಿದ್ದಾರೆ, ಅದ್ರ ಮುಖೇನ ಎಲ್ಲ ಕ್ಷೇತ್ರದಲ್ಲೂ ಮತ್ತು ಆರ್ ಆರ್ ನಗರದಲ್ಲಿ ತುಂಬ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ನಮ್ಮ ಮುನರತ್ನ ಅವರು ಆರ್ ಆರ್ ನಗರದಲ್ಲಿ ಪ್ರತಿ ಮನೆಗೂ ರೇಷನ್ನು, ಊಟ, ಮತ್ತೊಂದು ಇನ್ನೊಂದು ಎಲ್ಲ ತಲುಪಿಸಿರೋ ಕಾರಣ ಇವತ್ತು ನಮಗೆ ಇಲ್ಲಿ ಬಂದು ನಾವೇನು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ, ಈ ಕ್ಯಾನ್ವಾಸ್ ವಿಚಾರ ಈ ಸಿಚುವೇಷನಲ್ಲೂ ಈ ಕರೋನಾ ಕಾಲದಲ್ಲೂ ಜನ ನಮ್ಮನ್ನು ತುಂಬ ಹತ್ತಿರದಿಂದ ಸ್ವೀಕರಿಸ್ಕೊಂಡು, ಕರೋನಾ ಕಾಲದಲ್ಲಿ ಎಲ್ಲರೂ ಕರೆಯೋದು ಕಷ್ಟ, ಅದರಲ್ಲೂ ಬಿ ಜೆ ಪಿ ಪಕ್ಷದವರು ಅಂತೇಳಿ ಮನೆ ಮನೆಗೂ ಕರೆದು ನಮ್ಮನ್ನು ಸ್ವೀಕರಿಸಿ ನಮ್ಮ ಹತ್ರ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಮಗೆ ಖುಷಿ ಆಗ್ತಿರೋದು ಅದೇ ವಿಚಾರ. ಈ ಸಿಚುವೇಷನಲ್ಲೂ ಜನ ನಮಗೆ ಇಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಈ ಬಾರಿ ಖಂಡಿತ ಗೆಲುವು ಅಂತ ಅವರೇ ಜನರು ಬಾಯಲ್ಲೇ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ನೀವು ನೋಡಿದ್ದೀರಾ, ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಏನು ಆಡಳಿತ ನಡೆಸ್ಕೊಂಡು ಬರ್ತಾ ಇದೆ ಮತ್ತು ಡೆವಲಪ್ಮೆಂಟ್ ಪರವಾಗಿ ಏನು ಕೆಲಸ ಮಾಡ್ತಾ ಇದೆ, ಅದರಲ್ಲೂ ಈ ಕರೋನಾ ಕಾಲದಲ್ಲಿ ಜನರ ಸಮಸ್ಯೆಗೆ ತುಂಬ ಹತ್ತಿರವಾಗಿ ರೀಚ್ ಆಗಿ ಎಷ್ಟು ಕೆಳಮಟ್ಟದಿಂದ ರೀಚ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯನೋ, ಒಂದು ಊಟ ಕೊಡೋದ್ರಿಂದ ಹಿಡಿದು ರೇಷನ್ ಕೊಡೋದ್ರಿಂದ ಹಿಡಿದು ಮತ್ತು ಅವರ ಟ್ರೀಟ್ಮೆಂಟಿಂದ ಹಿಡಿದು ಸರ್ಕಾರದಿಂದನೇ ಪ್ರತಿಯೊಂದನ್ನು ಜನರು ಹೊರೆಯೆಲ್ಲ ಮೇಲೆ ಹಾಕ್ಕೊಂಡು ಏನು ಕೆಲಸ ಮಾಡಿದೆ ಇಲ್ಲಿವರೆಗೂ ಸರ್ಕಾರ ಅದೊಂದು. ಅದಲ್ಲದೆ ನಮ್ಮ ಪಕ್ಷದಿಂದ ಇವಾಗ ಏನು ಬಿ ಜೆ ಪಿಯಿಂದ ನಿಂತು ಕ್ಯಾಂಡಿಡೇಟ್ ಆಗಿದ್ದಾರೆ ಮುನರತ್ನ ಅವರು, ಅವ್ರ ಕೆಲಸಗಳಿದೆಯಲ್ಲ ಆರ್ ಆರ್ ನಗರದಲ್ಲಿ ಮಾಡಿರುವಂಥ ಒಂದಷ್ಟು ಕೆಲಸಗಳು ನೀವೇ ಕಣ್ಣಾರೆ. ಒಂದಾನೊಂದು ಕಾಲದಲ್ಲಿ ಅವರು ಎಲೆಕ್ಷನ್ ನಿಂತು ನಿಲ್ಲೋಕ್ಕೆ ಮುಂಚೆ, ಲಾಸ್ಟ್ ಟೈಮ್ ಅವರು ಗೆಲ್ಲೋಕ್ಕೆ ಮುಂಚೆ ಮೊದಲನೇ ಸರ್ತಿ ಇದು ಮಣ್ಣರೋಡ್ ಆಗಿತ್ತು. ಇವತ್ತು ಪ್ರತಿಯೊಂದು ಮನೆಗೂ ನೀರಾಗಲಿ, ಪ್ರತಿಯೊಂದು ರೋಡ್ಗೂ ಕರೆಂಟ್ ಆಗಲಿ, ಪ್ರತಿಯೊಂದು ರೋಡ್ಗೂ ಟಾರ್ ಆಗಲಿ, ಮತ್ತು ಸೀವೇಜ್ ವರ್ಕ್ ಆಗಲಿ, ಯಾವುದೂ ಜನರಿಗೆ ತೊಂದರೆ ಇಲ್ಲದಿದ್ದಂಗೆ ಪೂರ್ತಿ ಆರ್ ಆರ್ ನಗರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ ಅಂತ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಮೊದಲನೇದಾಗಿ ನಮ್ಮ ಪಕ್ಷದ ವರ್ಚಸ್ಸು, ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸು, ಅವ್ರನ್ನ ಕಡಾಖಂಡಿತವಾಗಲೂ ಸುರಕ್ಷಿಸುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದರಲ್ಲೂ ಈ ಆ ವ್ಯಕ್ತಿ ಏನು ಮುನರತ್ನ ಅವರು ಏನು ಕೆಲಸ ಮಾಡಿದ್ದಾರೆ ನಮ್ಮ ಅಪೇಕ್ಷೆ ಸರ್. ಇವಾಗ ಮನೆ ಪ್ರಚಾರ ಯಾವುದೇ ಒಂದು ಎಲೆಕ್ಷನಲ್ಲೂ, ಬೈ ಎಲೆಕ್ಷನಲ್ಲಾಗಲಿ ಈ ಥರ ಲೀಡ್ ಬರದೇ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ನೋದು ನಮ್ಮ ಒಂದು ಅಪೇಕ್ಷೆ. ನಾವು ನಮ್ಮ ಆರ್ ಆರ್ ನಗರದ ಮತದಾರರಲ್ಲಿ ಕೇಳ್ಕೊಳೋದಿಷ್ಟೇ, ಸಾಮಾನ್ಯ ಜನರು ಈ ಕರೋನಾ ಸಿಚುವೇಷನಲ್ಲಿ ಒಂದು ಬೂತ್ನ ಡಿವೈಡ್ ಮಾಡಿ ಎರಡೆರಡು ಬೂತ್ ಮಾಡಿ ಜನಸಂಖ್ಯೆ ಕಮ್ಮಿ ಆಗಿ ವೋಟ್ ಮಾಡಲಿ ಅಂತೇಳಿ ಎಲೆಕ್ಷನ್ ಕಮಿಷನ್ ಅವರು ಒಂದು ಒಳ್ಳೆ ತೀರ್ಮಾನ ತೊಗೊಂಡಿದ್ದಾರೆ. ಸಾಮಾನ್ಯ ಜನರು ಭಯ ಪಡ್ದೇನೆ ಒಂದು ಬೂತಿಗೆ ವೋಟ್ ಮಾಡಿದ್ರೆ ಸಾಕು, ಕಡಾಖಂಡಿತವಾಗ್ಲೂ ನಮ್ಮದೇ ಜಯ ಮತ್ತು ವಿರೋಧ. ವಿಜೇಂದ್ರ ಅಂತ, ಬೆಂಗಳೂರು ಜಿಲ್ಲಾ ಯುವಮೋರ್ಚಾ, ಕೇಂದ್ರ ಜಿಲ್ಲಾ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಆತ್ಮೀಯ ಮತದಾರ ಬಂಧುಗಳೇ, ಆರ್ ಆರ್ ರಾಜರಾಜೇಶ್ವರಿ ನಗರದ ಮತದಾರ ಬಂಧುಗಳು, ದಯಮಾಡಿ ಅಭಿವೃದ್ಧಿಯ ಅಧಿಕಾರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಆದಂಥ ಶ್ರೀಯುತ ಮುನರತ್ನಾನ್ ಅವರಿಗೆ ಮತ ನೀಡಿ ಅವರನ್ನ ಅತ್ಯಂತ ಹೆಚ್ಚು ಮತದಿಂದ ಜಯಗಳಿಸಬೇಕೆಂದು ಆರ್ ಆರ್ ನಗರ ಕ್ಷೇತ್ರದ ಮತದಾರರಲ್ಲಿ ವಿನಂತಿಸಿಕೊಳ್ಳುತ್ತಾ ನಮಸ್ಕಾರ. ನನ್ನ ಹೆಸರು ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಥ್ಯಾಂಕ್ ಯು. ನಾವು ಪ್ರಚಾರ ಮಾಡೋದೇ ಬೇಡ, ಗೊತ್ತು ಅವ್ರು ಬಿಜೆಪಿ ಎಷ್ಟು ಕೊಡುಗೆ ಮಾಡಿದ್ದಾರೆ ಅಂತ ಈ ಕಡೆ ಈ ಕ್ಷೇತ್ರದಲ್ಲಿ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಮುನರತ್ನ ಅವರು ಆಗಿನ ಮಾಡ್ಕೊಂಡ್ ಬಂದಿದ್ದಾರೆ, ಸತತ ಎರಡು ಬಾರಿ ಗೆದ್ಕೊಂಡ್ ಬಂದಿದ್ದಾರೆ. ಎರಡು ಬಾರಿ ಗೆದ್ದಿದ್ದಾರೆ ಅಂತ ನೀವು ಯಾವ ತರ ಕೆಲಸ ಮಾಡಿದಾರ ಅವ್ರು ಇಲ್ಲಿ, ಯಾವ್ದೇ ಆಗಿರ್ಲಿ ಮನುಷ್ಯ ಮಾತ್ರ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಏನ್ ಮುನಿರತ್ನ ಅವರು ನಿಮ್ಗೆ ಕ್ಯಾನ್ವಾಸ್ ಕಳ್ಸಿದಾರೆ, ಏನ್ ಅಜೆಂಡಾ ಇಟ್ಕೊಂಡ್ ಕಳ್ಸಿದಾರೆ ಸರ್? ಸರ್, ಜನರಿಗೆ ತಲುಪಬೇಕು, ಯಾರು ನಿಂತಿದ್ದಾರೆ ಒಳ್ಳೆಯದು ಈ ಸಮಯದಲ್ಲಿ, ಒಳ್ಳೆ ಒಳ್ಳೆ ರಾಜಕೀಯದ ಒಳ್ಳೆ ಪ್ರಜೆ ಬೇಕೇ ಬೇಕು ಸರ್. ಒಳ್ಳೆ ಲಾಕ್ಡೌನ್ ಕೊಟ್ಟಿದ್ದಾರೆ ಈ ಸುತ್ತಮುತ್ತ ಆರ್ ನಗರ ಕ್ಷೇತ್ರದ ಎಲ್ಲ ಕಡೆನೂ ಕಿಟ್ಗಳು ಕೊಟ್ಟಿದ್ದಾರೆ, ರೇಷನ್ನು ಜನ ಸಹಾಯ ಮಾಡಿದ್ದಾರೆ, ಪ್ರತಿಯೊಂದು
ಸರ್ ಮೊದಲನೇದಾಗಿ ಯುವಕ ಸರ್ ಆಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಈ ಲಾಕ್ ಡೌನ್ ಇಂದ ಇನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಯಾಕಂದ್ರೆ ಜನರಿಗೆ ತುಂಬಾ ತೊಂದರೆ ಇದ್ರು ಸರ್ ಇವಾಗ ಏನಾಗುತ್ತೆ ಸರ್ ಅವರು ಪಕ್ಷ ನೋಡ್ಕೊಂಡೇನು ಜನರಿಗೆ ಸೇವೆ ಮಾಡ್ತಿಲ್ಲ ಅವರು ಕ್ಷೇತ್ರ ಬಂದ ಅವರೇ ಕಿತ್ಕೊಟ್ರು ಸರ್ ಇವಾಗ ಮನೆಗೆ ಹೋಗಿದ್ದೀರಾ ಮನೆ ಮತದಾನ ಬಂದವರು ಈ ತಾನೆ ನೋಡಿದ್ರಲ್ಲ ಸರ್ ಆತ್ಮೀಯರು ಅಂದಿರೋ ಹಾಕದೇನೆ ಬಿಜೆಪಿಗೆ ಬಿಜೆಪಿಗೆ ತಮ್ಮ ಹೆಸರು ತಾವೇನಾಗಿದ್ರ ಸರ್ ರಾಕೇಶ್ ನಾನು ಎಂ ಸಿ ಎ ಸ್ಟೂಡೆಂಟ್ ಹಾ ಥ್ಯಾಂಕ್ ಯು ಸರ್ ಮಲತಳ್ಳಿ ಕಾರ್ಯಕರ್ತ ಯಾವ ವಾರ್ಡ್ ಮಲತಳ್ಳಿ ಥ್ಯಾಂಕ್ ಯು ಬಿಜೆಪಿಗೆ ಜೈ ಮುನಿರತ್ನರಿಗೆ ಜೈ ಇವರಿಗೆ ಸೌಂಡ್ ಸ್ವಲ್ಪ ಮೋದಿ ಸರ್ ಮೂರು